ನಮಸ್ತೆ, ನನ್ನ ಹೆಸರು ಎಸ್ ಕೆ ವೀರೇಶ ಅಂತೇಳಿ. ಪಿ ಎಸ್ ಪದವಿ ಕಾಲೇಜ್ನಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಕೆ ವಿ ಶಂಕರಗೌಡರು ಅವರ ನೆರಳಿನಲ್ಲಿ ಬೆಳೆದಂಥ, ಅವರ ಸಂಬಂಧಿಯೂ ಆದಂಥ, ಅವರ ಋಣದಲ್ಲೇ ಬದುಕ್ತಾ ಇರುವಂಥವರಲ್ಲಿ ನಾನು ಕೂಡ ಒಬ್ಬ. 1952 ಇಸವಿನಲ್ಲಿ ಪ್ರಥಮ ಎಲೆಕ್ಷನ್ ನಡೆಯುತ್ತೆ. ಅದರಲ್ಲಿ ಮಂಡ್ಯ ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಎಮ್ ಎಲ್ ಎ ಆಗಿ ಆಯ್ಕೆಯಾಗಿ ಬರ್ತಾರೆ. ಕೆಂಗಲ್ ಹನುಮಂತಯ್ಯನವರು ಚೀಫ್ ಮಿನಿಸ್ಟರ್ ಆಗಿರ್ತಾರೆ. 1954 ರೈತರ ಮೇಲೆ ಕೆಂಗಲ್ ಹನುಮಂತಯ್ಯನವರ ಸರ್ಕಾರ ಒಂದು ತೆರಿಗೆಯನ್ನು ಹಾಕಿದ್ದನ್ನು ಮುಂದಿಟ್ಕೊಂಡು ಆಡಳಿತ ಪಕ್ಷದ ವಿರುದ್ಧವೇ ಆಡಳಿತದ ಪಕ್ಷದ ಶಾಸಕರಾಗಿದ್ದುಕೊಂಡು ವಿರೋಧ ಮಾಡಿದ್ದಕ್ಕೋಸ್ಕರ ಅದಕ್ಕೆ ಸ್ಪಂದನೆ ಉಂಟು ಮಾಡದೇ ಇರೋ ಕಾರಣಕ್ಕಾಗಿ ಕೆಂಗಲ್ ಹನುಮಂತಯ್ಯನವರು ಇವರು ರಾಜೀನಾಮೆಯನ್ನು ಕೊಟ್ಟು ವಾಪಸ್ ಬರ್ತಾರೆ. ಆಮೇಲೆ ತುಂಬ ಜನ ಎಲ್ಲ ಇವನ್ನ ಕಾಂಪ್ರೂ ಮಾಡೋ ಪ್ರಯತ್ನ ಮಾಡಿದ್ರು, ಆದರೆ ಸ್ಪಂದಿಸಲಿಲ್ಲ. ಅವರೊಂದು ಮಾತು ಹೇಳ್ತಾರಂತೆ, ನನಗೆ ನಮ್ಮ ಸ್ನೇಹಿತರೊಬ್ಬರು ಶಿವರಾಮ್ ಅಂತೇಳಿ ಅವ್ರ ಬಗ್ಗೆ PhD ಮಾಡಿದ್ರು, ಅವರು ಹೇಳ್ತಿದ್ರು ನಿಮ್ಮಂಥವರು ನಮ್ಮ ಅಸೆಂಬ್ಲಿನಲ್ಲಿ ಇರಬೇಕು, ದಯಮಾಡಿ ನಿಮ್ಮ ರಾಜೀನಾಮೆಯನ್ನು ವಾಪಸ್ ತೊಗೊಂಡು ಬನ್ನಿ ಅಂತ ಕೇಳಿದ್ದಕ್ಕೆ, ನಾನು ದಾನಶೂರ ಕರ್ಣ ನಾಟಕ ಮಾಡಿದವನು, ಕರ್ಣಂತರ ತೊಟ್ಟುಬಾಣವನ್ನು ಮತ್ತೊಮ್ಮೆ ತೊಡಲ್ಲ, ರೈತರಿಗೆ ಅನ್ಯಾಯ ಮಾಡಿದಂಥ ಸರ್ಕಾರದ ಜೊತೆಯಲ್ಲಿ ನನ್ನ ಅಧಿಕಾರನ ಉಳಿಸ್ಕೊಳ್ಳೋಕೆ ನಾನು ಸಿದ್ಧವಾಗಿಲ್ಲ ಅಂಥೇಳಿ ಅವತ್ತು ರಾಜೀನಾಮೆ ಕೊಟ್ಟು ಬಂದವರು. 1984 ಇಸ್ವಿ ತನಕ ಒಂದೇ ಒಂದು ಎಲೆಕ್ಷನಲ್ಲೂ ಕೂಡ ಅವ್ರಿಗೆ ಗೆಲ್ಲಕ್ಕಾಗೋದಿಲ್ಲ. ಅವ್ರ ಮಧ್ಯೆ 64 MLC ಆಯ್ಕೆ ಆಯ್ತಾರೆ, ಜನರಲ್ ಎಲೆಕ್ಷನಲ್ಲಿ ಹೇಳ್ತಾ ಇರೋದು. ಆಮೇಲೆ ನಿಜಲಿಂಗಪ್ಪನವರ ಪೀರಿಯಡ್ನಲ್ಲಿ ಅವರು ಶಿಕ್ಷಣ ಸಚಿವರಾಗಿ ಅವ್ರು ಮಾಡಿದಂಥ ಸಾಧನೆ ಈಗಾಗಲೇ ನಮ್ಮ ಹಿರಿಯವರು ಬಹಳಷ್ಟು ಹೇಳಿದ್ದಾರೆ. 84 SM ಕೃಷ್ಣ ಅವರ ವಿರುದ್ಧ MP ಎಲೆಕ್ಷನ್ ನಿಲ್ತಾರೆ. ಅದಕ್ಕಿಂತ ಮುಂಚೆ ML ಎಲೆಕ್ಷನಲ್ಲಿ ಸೋತಿರ್ತಾರೆ KV ಶಂಕರಗೌಡರು. SM ಕೃಷ್ಣ ಅವರು ಇಂದಿರಾ ಗಾಂಧಿಯವರ ಪೀರಿಯಡ್ನಲ್ಲಿ ಮಂತ್ರಿಮಂಡಲದಲ್ಲಿ ಕೈಗಾರಿಕಾ ಸಚಿವರಾಗಿರ್ತಾರೆ. ಅವರು ಅಕಾಲಿಕ ಮರಣದಿಂದಾಗಿ ಆದಂಥ ಎಲೆಕ್ಷನಲ್ಲಿ ಇವರು ಕಂಟೆಸ್ಟ್ ಮಾಡಿದಾಗ ಅದೇ SM ಕೃಷ್ಣ ಅವರ ವಿರುದ್ಧವಾಗಿ ಇಡೀ ಭಾರತ ದೇಶದಲ್ಲಿ ರೆಕಾರ್ಡ್ ಆಗುವಂಥ ಒಂದು ಗೆಲುವು, 100,000 ಹೆಚ್ಚಿನ ಮತಗಳಿಂದ KV ಶಂಕರಗೌಡರನ್ನ ಗೆಲ್ಲಿಸ್ತಾರೆ. ಗೆದ್ದಿದ್ದಷ್ಟೇ ಅಲ್ಲ, ಇವತ್ತಿಗೂ ನಮ್ಮ ದಾಖಲೆಗಳಲ್ಲಿ ನಾನು ನೋಡಿದ ಮಟ್ಟಿಗೆ 4 ಕಾಲ ಪಾರ್ಲಿಮೆಂಟ್ನಲ್ಲಿ ನಿರರ್ಗಳವಾಗಿ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಸ್ಥಳೀಯವಾದ ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟಂಥ ಹಲವಾರು ಚರ್ಚೆಗಳನ್ನು ಮಾಡಿದಂಥ ಹೆಗ್ಗಳಿಕೆ KV ಶಂಕರಗೌಡರಿಗಿದೆ. ಅಂಥ ಅದ್ವಿತೀಯವಾದಂಥ ಸಮಾಜ ಕಾಳಜಿ ನಮ್ಮ KV ಶಂಕರಗೌಡರು. ಇನ್ನು ಎರಡನೇದು ಅವರ ಸಮಾಜ ಸೇವೆ. ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಮತ್ತು ರೈತರಿಗೆ ಸಾಮಾನು ಸರಂಜಾಮು ಸಾಮಗ್ರಿಗಳನ್ನ ಕೊಂಡುಕೊಳ್ಳುವಲ್ಲಿ ಹಲವಾರು ಮೋಸಗಳಾಗ್ತಾಯಿದ್ವು. ಆ ಎಲ್ಲ ಮೋಸಗಳನ್ನು ನ್ಯಾಯಬದ್ಧವಾಗಿ ಅವರಿಗೆ ಸಲ್ಲಿಸಬೇಕು ನಮ್ಮ ರೈತರುಗಳಿಗೆ ಅನ್ನೋ ಕಾರಣಕ್ಕೋಸ್ಕರ ಒಂದು ರೈತರ ಸೊಸೈಟಿಯನ್ನು ತೆರೀತಾರೆ. 1942 ತೆರೀತಾರೆ, 1948. ಆ ರೈತರ ಸೊಸೈಟಿಯ ಮೂಲಕವಾಗಿ ಬೇಸಿಕ್ಕಾಗಿ ಏನು ಬೇಕೋ ಜನಗಳಿಗೆ ಎಲ್ಲ ಪ್ರಾಡಕ್ಟ್ ಸಿಗಬೇಕಲ್ಲಿ, ಆ ಥರದ ಒಂದು ಯೋಜನೆ. ಇದರಿಂದ ನಮ್ಮ ಮಂಡ್ಯದ ಪೇಟೆ ಬೀದಿಲಿದ್ದಂಥ ವರ್ತಕರಿಗೆ ವ್ಯಾಪಾರವಿಲ್ಲದೆ ತುಂಬ ಘಾಸಿ ಆಗ್ತದೆ. ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡಂಥ ಎಲ್ಲ ವರ್ತಕರು ಬಹುತೇಕ ನಮ್ಮ KV ಶಂಕರಗೌಡರು ನಿಂತಂಥ ಎಲ್ಲ ಎಲೆಕ್ಷನಲ್ಲಿ ಇವರ ವಿರುದ್ಧವಾಗಿ ಕ್ಯಾನ್ವಾಸ್ ಮಾಡ್ತಾರೆ. ಅದೇ ಕೂಡ ಇವರೆಲ್ಲ ಸೋಲುಗಳಿಗೆ ಕಾರಣ ಅನ್ನೋದನ್ನು ನಮ್ಮ ಹಿರಿಯರು ಹೇಳಿದ್ದು ಕೂಡ ಕೆಲವು ದಾಖಲೆಗಳು ಕೂಡ ಇದ್ದಾವೆ. ಹಾಗೆ ಜನಸಾಮಾನ್ಯರು ಎಲ್ಲರೂ ಸಮೃದ್ಧಿಯಿಂದ ಜೀವನ ಮಾಡಬೇಕು ಅನ್ನುವಂಥ ಒಂದು ಉನ್ನತವಾದ ಕಾಳಜಿ ಇಟ್ಕೊಂಡು ಆ ರೈತ ಸೊಸೈಟಿಯನ್ನು ಆರಂಭ ಮಾಡಿದ್ದವರ ಸಾಮಾಜಿಕ ಸೇವೆಯ ಹಲವು ಸಾಮಾಜಿಕ ಸೇವೆಗಳಲ್ಲಿ ಒಂದು ಪ್ರಮುಖವಾದಂಥದ್ದು. ಇನ್ನು ಮೂರನೇದು ಅವರ ಕಲಾಕ್ಷೇತ್ರ. ತುಂಬ ಜನ ಗೊತ್ತಿದೆಯೋ ಗೊತ್ತಿಲ್ವೋ, ಅವರೊಬ್ಬರ ಸಾಹಿತಿಯೂ ಕೂಡ ಹೌದು, ಅವರೊಬ್ಬ ಕಲಾವಿದರೂ ಕೂಡ ಹೌದು. ಸಾಹಿತ್ಯದಲ್ಲಿ ಅವರು ಪಾದುಕ ಕಿರೀಟಿ ಎನ್ನುವಂಥ ಒಂದು ಪೌರಾಣಿಕ ನಾಟಕವನ್ನು ಬರೆದು 80 ಪ್ರದರ್ಶನಗಳನ್ನ ಮಾಡಿ ಆ ಪ್ರದರ್ಶನಗಳಿಂದ ಬಂದಂಥ ವಂತಿಗೆಯ ಹಣದಲ್ಲಿ ನಮ್ಮ ಎಂಜಿನಿಯರಿಂಗ್ ಕಾಲೇಜ್ನ ಆರಂಭ ಮಾಡೋದಕ್ಕೆ ಬೇಕಾಗಿರೋ ಕಟ್ಟಡವನ್ನು ಕಟ್ತಾರೆ ನಮ್ಮ ಗುರುಶಿ ಥಿಯೇಟರ್ ಮುಂದೆ ಇರುವಂಥ ಜಾಗದಲ್ಲಿ. ಇವತ್ತಿನ ಒಕ್ಕಲಿಗರ ವಿದ್ಯಾರ್ಥಿ ಮಂದಿರ ಏನಿದೆಯೋ ಅದನ್ನು ಕಟ್ಟಿದ್ದು ಕೂಡ ಈ ಪಾದುಕಾ ಕಿರೀಟಿ ಅನ್ನೋ ನಾಟಕವನ್ನು ಆಡಿ ಬಂದಂಥ ವಂತಿಗೆಯ ಮೂಲಕ ಅನ್ನೋದನ್ನು ನಮ್ಮ ಹಿರಿಯರ ದಾಖಲೆಗಳ ಮೂಲಕವಾಗಿ
ತಿಳ್ಕೊಂಡಿದ್ದೇನೆ. ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡುವ ಸಂದರ್ಭದಲ್ಲಿ ಕಲಾವಿದರು ಎದುರಿಸ್ತಾ ಇದ್ದಂಥ ಹಲವಾರು ಸಮಸ್ಯೆಗಳಿಗೆ ನೇರವಾಗಿ ಸ್ಪಂದಿಸಬೇಕು ಅಂತೇಳಿ ಆ ಕಾಲಕ್ಕೆ ಒಂದು ಕಲಾವಿದರ ಸಂಘವನ್ನು ಕಟ್ಟಬೇಕು ಅಂತ ಯೋಜನೆಯನ್ನು ಹಾಕ್ಕೊಂಡಿರ್ತಾರೆ. ಅನಂತರದ ಚಲಾವಣೆಗೆ ಬರುತ್ತೆ ಕೂಡ. ನನ್ನ ಅಜ್ಜಿ ನೋಡೋದಕ್ಕೆ ನಮ್ಮ ಮನೆಗೆ ಬಂದಿದ್ದರು ಕೆವಿ ಶಂಕರಗೌಡರು. ಅವ್ರು ನನಗೆ ತಾತ ಕೂಡ ಆಗಬೇಕು. ಬೆಳಗಿನ ಜಾವ 8:30 ನಾನು ಶಾಲೆಗೆ ಹೊರಟಿದ್ದೆ. ಕಾರ್ನಲ್ಲಿ ಏ ಬಾರೋ ನನ್ನ ಕಾರಲ್ಲಿ ಹೋಗೋಣ ಅಂಥೇಳಿ ನನ್ನನ್ನು ಕೂಡ ಕೂರಿಸ್ಕೊಂಡು ಬಂದರು. ನನ್ನ ಬ್ಯಾಗಲ್ಲಿ ನನ್ನ ಮಾರ್ಕ್ಸ್ ಕಾರ್ಡ್ ಇಣುಕಿ ಕಾಣ್ತಾ ಇತ್ತು ಲೈಟಾಗಿ. ಏನೋ ಮಾರ್ಕ್ಸ್ ಕಾರ್ಡ್ ಎಷ್ಟು ತೊಗೊಂಡಿದ್ದೀಯೋ ಮಾರ್ಕ್ಸ್ನ, ಇದೇ ಗರ್ವದಲ್ಲಿ ಕೇಳಿದ್ರು. ತಾತ ಅಂತ ತೆಗೆದುಕೊಟ್ಟೆ. ಆ ಕಾಲಕ್ಕೆ 92% ಅಂದರೆ ಬಹಳ ದೊಡ್ಡ ಪರ್ಸೆಂಟು. ನನಗೆ 4th class ಓದ್ತಾ ಇದ್ದೆ, 4th standard. ಆ ಮಾಸ್ ಕಾರ್ಡ್ ನೋಡಿ ಹಂಗೆ ಕತ್ತ ಅಮ್ಕಿ ಇಟ್ಕೊಂಡು ಒಂದು ಮುತ್ತು ಕೊಟ್ಟು ಅವರ ಜೇಬೊಳಗಿಂದ 100 ರೂಪಾಯಿ ನೋಟು, ಇಷ್ಟು ಉದ್ದ ನೋಟದು ತೆಗೆದುಕೊಟ್ರು. ಇವತ್ತು ಅದನ್ನ ಇಟ್ಕೊಂಡಿದ್ದೀನಿ. ಆವತ್ತಿನ 100 ರೂಪಾಯಿ ಇವತ್ತಿನ ನನ್ನ ಇಡೀ ಜೀವಮಾನಕ್ಕೆ ಪೂರಕ ಪ್ರೇರಕವಾಗಿ ನಿಂತಿದೆ ಅಂದರೆ ಅದೇನು ಹೆಚ್ಚುಗಾರಿಕೆ ಇಲ್ಲ. ಹಾಗಾಗಿ ಸ್ವಾಮಿ ವಿವೇಕಾನಂದ ರಂಗಮಂದಿರ ಅನ್ನುವಂಥ ಒಂದು ಮಂದಿರವನ್ನು ಕಟ್ಟಿದ್ದೇ ಒಂದು ರೋಚಕ. ಇಡೀ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಪೌರಾಣಿಕ ನಾಟಕ ಆಗಿರಲಿ, ಐತಿಹಾಸಿಕ ನಾಟಕ ಆಗಿರಲಿ, ಸಾಮಾಜಿಕ ನಾಟಕಗಳಾಗಿರಲಿ, ಇಂಥವುಗಳನ್ನ ಆಡೋದಕ್ಕೆ ಒಂದು ವೇದಿಕೆ ಇಲ್ಲದೆ ಇರುವಂಥ ಸನ್ನಿವೇಶದಲ್ಲಿ ಅಲ್ಲಿ ಕರ್ನಾಟಕದಲ್ಲೆಲ್ಲೂ ಇಲ್ಲದ ಒಂದು ರಂಗಮಂದಿರವನ್ನು ನಿರ್ಮಾಣ ಮಾಡ್ತಾರೆ. ಆ ರಂಗಮಂದಿರವನ್ನು ನಿರ್ಮಾಣ ಮಾಡುವ ಸಂದರ್ಭದಲ್ಲೂ ಕೂಡ ಕೆಲವು ಜನ ಹುಚ್ಚ ಶಂಕರಗೌಡ ಅಂತ ಬೈತಿದ್ರಂತೆ. ಕಟ್ಟಿರೋರು ಮುಕ್ಕಾಲು ಭಾಗ ಕಟ್ಟಿರೋರು ಗೋಡೆನ ಬಂತೀಯ್ ಈ ಸರಿಯಿಲ್ಲ ಇದು ಕಿತಾಕು ಕೀಳ್ಸಾಕೋದು. ಬಹುತೇಕ ಹಣವನ್ನು ಆ ರಂಗಮಂದಿರವನ್ನು ಕಟ್ಟೋದಕ್ಕೂ ಕೂಡ ಪೋಲ್ ಮಾಡಿದ್ರು ಅಂತ ಹಿರಿಯವ್ರು ಹೇಳ್ತಾರೆ. ಮೋಸ್ಟ್ಲಿ 70ರ ದಶಕದಲ್ಲಿ ಇಂಥ ನಾಟಕಗಳನ್ನು ಅಭಿನಯಿಸೋದಕ್ಕೆ ಒಂದು ರಂಗಮಂದಿರವನ್ನು, ಸುಸಜ್ಜಿತವಾದ ರಂಗಮಂದಿರವನ್ನು ಕಟ್ಟಿದ್ದು ಒಂದು ವಿಶೇಷವಾದ ರೋಚಕವಾದಂಥ ಒಂದು ಸನ್ನಿವೇಶ ಅಂತ ನಾನಾದರೂ ಭಾವಿಸ್ತೇನೆ. ಇವತ್ತಿಗೆ ಬಹಳಷ್ಟು ರಂಗಮಂದಿರಗಳಿದ್ದಾವೆ ನಮ್ಮ ನೀನಾಸಮ್ಮದಿಗೆಲ್ಲವೂ ಕೂಡ. ನೀನಾಸಮ್ಮ ಅವರು ನಮ್ಮ ರಂಗಾಯಣದಲ್ಲೂ ಪ್ರತಿ ವರ್ಷ ಬಂದು ಇಲ್ಲಿ ಶೋಗಳನ್ನ ಮಾಡ್ತಿದ್ರು. ಈಗ ಒಂದು 4-5 ವರ್ಷಗಳಿಂದ ಕೊರೋನಾ ಬಂದಿರೋದ್ರಂಗೆ ನಿಂತೋಗಿದೆ ಅಷ್ಟೇ. ಅವ್ರು ಬಂದು ಹೇಳೋರು ಹಳೆ ತಲೆಮಾರಿನವರು, ಇಡೀ ರಾಜ್ಯದಲ್ಲೆಲ್ಲೂ ಇರಲಿಲ್ಲ ಮಾಸ್ಟ್ರೇ, ನಿಮ್ಮದೊಂದು ವೇದಿಕೆ ಇತ್ತು, ನಿಮ್ಮದೊಂದು ರಂಗಮಂದಿರ ಇತ್ತು, ಇದನ್ನು ನೋಡಿಯೇ ಬೆಂಗಳೂರಿನಲ್ಲಿರುವಂಥ ರವೀಂದ್ರ ಕಲಾಕ್ಷೇತ್ರವನ್ನು ಕೂಡ ಆಲ್ಟರ್ ಮಾಡಿದ್ದು ಅಂತ ಒಂದು ಮಾತನ್ನು ನಮ್ಮ ನೀನಾಸಮ್ನ ಒಬ್ಬ ಗೆಳೆಯರು ಹೇಳ್ತಾ ಇದ್ರು. ಹಾಗಾಗಿ ಆ ರಂಗಮಂದಿರವನ್ನು ಕಟ್ಟೋ ಮೂಲಕವಾಗಿ ಕಲಾಕ್ಷೇತ್ರದ ಸೇವೆಯನ್ನು ಮಾಡಿದಂಥ ಹೆಗ್ಗಳಿಕೆಯು ಕೂಡ ಕೆ ವಿ ಶಂಕರಗೌಡರಿಗೆ ಸಲ್ಲತ್ತೆ.